ಯಾಕಪ್ಪ ಭ್ರಷ್ಟ ರಾಜಕಾರಣಿ ಅಂದ್ರೆ ಡಾಕ್ಯುಮೆಂಟ್ಸ್ ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ ಭ್ರಷ್ಟ ರಾಜಕಾರಣಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ತನ್ನ ಮಗನ ಕಾರ್ಯಕ್ರಮದಲ್ಲಿ ಹೇಳ್ತಾರೆ 20 ಕೋಟಿ ನಾನು ಎಲೆಕ್ಷನ್ ಗೆ ಖರ್ಚು ಮಾಡಿದಿನಿ ಅಂತ ಏನಪ್ಪ ನಿನ್ನ ಏನು ಅಫಿಡವಿಟ್ ಹಾಕಿದೀಯಲ್ಲ ಎಲೆಕ್ಷನ್ ಗೆ ನಿನ್ನ ಆಸ್ತಿ ಎಷ್ಟಿದೆ ನಿನ್ನ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡಿದ್ರೆ ಅದಕ್ಕೂ ಅದಕ್ಕೂ ಅಜಗಜಾಂತರ ಮತ್ತೆ ಎಲ್ಲಿಂದ ಬಂತಪ್ಪ 20 ಲಕ್ಷ ಕೋಟಿ ನಿನಗೆ ಸಾರಿ 20 ಕೋಟಿ 20 ಕೋಟಿ ನಿನಗೆ ಬಂದಿರೋದೇ ಆಗಿದ್ರೆ ಅದು ಭ್ರಷ್ಟದಿಂದಲೇ ಬಂದಿರೋದು ಆ ಭ್ರಷ್ಟತನ ಎಷ್ಟಿದೆ ಅನ್ನೋದಕ್ಕೆ ತೋರಿಸೋದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ 1000 ಎಕರೆ ಇವತ್ತು ಗುಳುಂ ಮಾಡಿದಿರಾ ನೀನು ಒಬ್ಬ ಅಧ್ಯಕ್ಷನಾಗಿ ಆ ಮಂಡಳಿಗೆ ಅಧ್ಯಕ್ಷನಾಗಿ ನಿನ್ನ ಬೇಕಾದಂತ ಕಮಿಟಿಗೆ ಅಧ್ಯಕ್ಷನಾದ ನೀನು ನಿನಗೆ ಬೇಕಾದಂತ ಜನಗಳಿಗೆ ಬೋಗಸ್ ಮಾಡಿಸ್ಬಿಟ್ಟು ಗ್ರಾಂಟ್ ಮಾಡಿಸ್ತೀಯಲ್ಲ ಸರ್ಕಾರದ ಜಮೀನು ದೀನರಿಗೆ ದಲಿತರಿಗೆ ನೀನು ಕೊಡಿಸೋದು ಬಿಟ್ಟು ನಿನ್ನ ಜೊತೆಗೆ ಓಡಾಡ್ಕೊಂಡು ಓಡಾರೋರಿಗೆಲ್ಲ ನೀನು ಡಾಕ್ಯುಮೆಂಟ್ ಮಾಡಿಸ್ಕೊಟ್ಟು ಫೋರ್ಜರಿ ಮಾಡಿಸ್ಕೊಟ್ಬಿಟ್ಟು ಬೇರೆಯವ್ರ ಮೇಲೆ ಕಂಪ್ಲೇಂಟ್ಗಳನ್ನು ಕೊಡಿಸ್ಬಿಟ್ಟು ನಿಂದು ಯಾವುದೂ ಕಂಪ್ಲೇಂಟ್ ಇಲ್ದಂಗೆ ನೋಡ್ಕೊಂತೀಯಲ್ಲ ಇದಕ್ಕಿಂತ ಭ್ರಷ್ಟತನ ಏನಾರ ಬೇಕಾ ಇದೊಂದೇ ಅಲ್ಲ ಅಂಗನವಾಡಿ ಮಕ್ಕಳಿಗೆ ಊಟ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋಂಥ ಫುಡ್ ಪೌಡರ್ನಲ್ಲೂ ನಿಮ್ಮದು ಅವ್ಯವಹಾರ ಇದೆ ಆದರೆ ನಿನಗೆ ಅಧಿಕಾರ ಇದೆ ನೀನು ಹೋಗಿ ಎಲ್ಲರ ಮೇಲೂ ಬೆನ್ನ ಮೇಲೆ ತೊಟ್ಬಿಡ್ತೀಯ ಅಂತೇಳಿ ಯಾರೂ ಇವತ್ತು ಆಚೆಗೆ ಬಂದಿಲ್ಲ ಆದರೆ ನಾನು ಇವತ್ತು ಆಚೆಗೆ ಬರ್ತಾ ಇದ್ದೀನಿ ಯಾಕೆಂದರೆ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ರೀ 20 ವರ್ಷ ಇಡೀ ಗುಬ್ಬಿ ತಾಲೂಕು ನಶಿಸಿ ಹೋಯ್ತತ್ತ ಯಾವುದೇ ಆದ ಡೆವಲಪ್ಮೆಂಟ್ ಇಲ್ಲ ಯಾವುದೇ ಆದ ರೋಡ್ಗೆ ಹೋಗಿ ನೀವು 5 ನಿಮಿಷಕ್ಕೆ 20 ಕಿಲೋಮೀಟ್ರಿಗೆ ಬಡ್ಬಿಡ್ತೆ ಪಕ್ಕದ ಊರಿಂದ ನಾವು ಗುಬ್ಬಿ ತಾಲೂಕು ಎಂಟ್ರ್ ಆದ ತಕ್ಷಣನೇ 80 ಕಿಲೋಮೀಟ್ರ್ ಇದ್ದಿದ್ದು ಏಕ್ದಮ್ 20 ಕಿಲೋಮೀಟ್ರಿಗೆ ಬರಬೇಕು ಯಾಕೆ ಅಂದರೆ ರೋಡ್ಗಳು ಹಂಗಿದೆ 20 ವರ್ಷದಿಂದ ಒಂದೇ ಒಂದು ಕಾಮಗಾರಿ ಆಗಿಲ್ಲ ಈಗ ನೀನು ಗುದ್ದಲಿ ಪೂಜೆ ಮಾಡಕ್ಕೆ ಕೊಟ್ಟಿದೆಯಲ್ಲ ಮಾರಾಯರೇ ಎಲ್ಲಿಂದ ಬಂತು ಅದಕ್ಕೆ ತಗೋ ಈಗ ಇನ್ನೊಂದು ಕೆಲಸ ಮಾಡಿದೆಯ ನೀನು ಬಿ ಜೆ ಪಿನವ್ರ ಜೊತೆಗೆ ಶಾಮೀಲಾಗ್ಬಿಟ್ಟು ಬಿ ಟೀಮ್ ಆಗ್ಬಿಟ್ಟು ನೀನು ಅಲ್ಲೂ ಕೂಡ ನೀನು 100 ಕೋಟಿ ಅನುದಾನ ತರ್ತೀನಿ ಅಂತ ಒಳ್ಳೆ ಲೆಟ್ರ್ ಬರೆದ್ಬಿಟ್ಟು ಅವ್ರ ದುಡ್ಡಲ್ಲಿ ನೀನೀಗ ರಾಜಕೀಯಕ್ಕೆ ಮಾಡಿಕೊಟ್ಟು ಜನಗಳಿಗೆ ಮತ್ತೆ ದಾರಿ ತಪ್ಪಿಸೋಕ್ಕೆ ಅದರಲ್ಲಿ ಬಂದಂಥ ದುಡ್ಡನ್ನ ಬಿದ್ರೆ ಪಂಚಾಯತಿನಲ್ಲಿ ಆಗ್ತಾ ಇರೋಕ್ಕಂಥ ಅನಾಹುತಗಳನ್ನು ನೋಡಿದ್ದೇನೆ ಚೋಳೂರು ಪಂಚಾಯತಿನಲ್ಲಿ ಆದಂಥ ಅನಾಹುತಗಳನ್ನು ನೋಡಿದ್ದೇನೆ ಯಾವುದೇ ಒಂದು ರೋಡನ್ನು ಮಾಡಿದಲೆ ಅದಕ್ಕೆ ನೀನು ಬಿಲ್ನ ರೆಡಿ ಮಾಡ್ಕೊಂಡು ದುಡ್ಡು ಹಂಚ್ಕೊಂತಾ ಇರೋ ಜನ ನೀವು ಆಗಿರ್ಬೇಕಾದ್ರೆ ನಿಮಗಿಂತ ಭ್ರಷ್ಟ್ರು ಯಾರು ಬೇಕಾ ಇಂಥ ಭ್ರಷ್ಟ ನಮ್ಗೆ MLA ಆಗಬೇಕಾ ಅದು ನಮಗೆ ಅವಶ್ಯಕತೆ ಇಲ್ಲ.